ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಪುಡಿ ಇದು ಇವತ್ತು ನಾನು ಶೇರ್ ಮಾಡ್ತಾ ಇರೋ ರೆಸಿಪಿ. ಚಪಾತಿ ಜೊತೆ, ಅನ್ನದ ಜೊತೆ, ಇಡ್ಲಿ, ಅಕ್ಕಿ ರೊಟ್ಟಿ ಹೀಗೆ ಎಲ್ಲದರ ಜೊತೆನೂ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪಲ್ಲಿ ಐರನ್, ಕ್ಯಾಲ್ಶಿಯಂ, ಮಿನರಲ್ಸ್ ಎಲ್ಲ ತುಂಬ ಇರೋದ್ರಿಂದ ಇದನ್ನು ಬಳಸಿ ಚಟ್ನಿ ಪುಡಿ ಮಾಡಿಕೊಂಡ್ರೆ ಡೈಲಿ ಇದನ್ನು ನಮ್ಮ ಡಯೆಟಲ್ಲಿ ಸಾಧ್ಯವಾದಷ್ಟು ಬಳಸಿ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಬೋದು. 2 ತಿಂಗಳವರೆಗೆ ಇದನ್ನು ಹೊರಗಡೆನೇ ಸ್ಟೋರ್ ಮಾಡಬಹುದು, ಫ್ರಿಡ್ಜ್ನಲ್ಲಿ ಇಡಬೇಕು ಅಂತ ಏನಿಲ್ಲ. ಈಗ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಪುಡಿನ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಪುಡಿಗೆ ನಾನು ತಗೊಂಡಿರೋ ಸಾಮಗ್ರಿಗಳು ಅಂದರೆ 1 ದೊಡ್ಡ ಕಟ್ಟು ಸಬ್ಬಸಿಗೆ ಸೊಪ್ಪು. ಇದನ್ನು ಪ್ರೀವಿಯಸ್ ಡೇನೇ ತೊಳೆದ್ಬಿಟ್ಟು ನೀರೆಲ್ಲ ಆರಿದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಟು ಫ್ರಿಡ್ಜಲ್ಲಿ ಇಟ್ಟಿರೋದು. ಆ ಥರ ಮಾಡೋದ್ರಿಂದ ನೀರಿನಂಶ ಇರಲ್ಲ, ಹುರಿಯುವಾಗ ಬೇಗ ಫ್ರೈ ಆಗುತ್ತೆ. ಜೊತೆಗೆ ಒಣಮೆಣಸಿನಕಾಯಿ, ಗುಂಟೂರು ಸ್ವಲ್ಪ ಬ್ಯಾಡಗಿ ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 1-2 ಬೆಳ್ಳುಳ್ಳಿ, ದೊಡ್ಡ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, 1/4 ಟೀಸ್ಪೂನಷ್ಟು ಮೆಂತ್ಯ, 1/4 ಟೀಸ್ಪೂನಷ್ಟು ಸಾಸಿವೆ, 1/4 ಟೀಸ್ಪೂನಷ್ಟು ಜೀರಿಗೆ, ಎಣ್ಣೆ, ಉಪ್ಪು ಮತ್ತು ಒಣ ಕೊಬ್ಬರಿ 1 ಹೋಳಷ್ಟು ಒಣ ಕೊಬ್ಬರಿನ ಹಚ್ಚಿಟ್ಕೊಂಡಿದ್ದೀನಿ. ತುರಿಯೋದೇನು ಬೇಡ, ಹಚ್ಚಿಟ್ಕೊಂಡ್ರೆ ಸಾಕಾಗುತ್ತೆ. ಮೊದಲಿಗೆ ಕೆಲವು ಸಾಮಗ್ರಿಗಳನ್ನ ಹುರ್ಕೊಳ್ಳೋಣ. ಮೆಂತ್ಯ ಹಾಕ್ತಾ ಇದ್ದೀನಿ, ಮೆಂತ್ಯ ಸ್ವಲ್ಪ ಫ್ರೈ ಆಗಿದೆ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ, ಸೊ ಮೆಂತ್ಯ ಫಸ್ಟ್ ಹಾಕ್ಬಿಟ್ಟು ಅದು 1/2 ಫ್ರೈ ಆದಮೇಲೆ 50% ಅಷ್ಟು ಫ್ರೈ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೋದು. ಸಾಸಿವೆ ಹಾಕ್ತಾ ಇದ್ದೀನಿ ಈಗ. ಈಗ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿಗೆ ಸ್ವಲ್ಪ ಎಣ್ಣೆ ಹುರಿತೀನಿ, ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ. ಈಗ ಇದರಲ್ಲಿ 1 ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಾಗಿ ಚೆನ್ನಾಗಾಗುತ್ತೆ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈಗ ಇದನ್ನು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ. ಆಯಿತು, ಫ್ರೈ ಆಯಿತು ಚೆನ್ನಾಗಿ. ಈಗ ಸಬ್ಬಸಿಗೆ ಸೊಪ್ಪನ್ನ ಹುರಿಯೋದು. ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಹುರಿಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಇದು. ನಿಮ್ಮ ಮನೆಗಳಲ್ಲಿ ಓವನ್ ಇದ್ದರೆ ಓವನಲ್ಲೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೋದು. ಒಂದು ಬೋರೋಸಿಲ್ ವೆಸಲಲ್ಲೋ ಪ್ಲೇಟಲ್ಲೋ ಹಾಕಿಟ್ಬಿಟ್ಟು 1-2 ಸಲ ರನ್ ಮಾಡಿದ್ರೆ ಸಾಕು, ಮೈಕ್ರೋ ಮಾಡೆಲ್ ರನ್ ಮಾಡಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಡ್ರೈ ರೋಸ್ಟೇ ಮಾಡ್ತಾ ಇರೋದು. ಆಮೇಲೆ ದಪ್ಪ ತಳ ಇರೋ ಒಂದು ಪ್ಯಾನ್ನಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಚೆನ್ನಾಗಿ ನೀರೆಲ್ಲ ಎವಾಪರೇಟ್ ಆಗುತ್ತೆ ಈ ಥರ ದಪ್ಪ ತಳ ಇರೋ ಪಾತ್ರೆ ಬಳಸೋದ್ರಿಂದ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಮಾಡಬೇಕು ಇದನ್ನು. ಚೆನ್ನಾಗಿ ಫ್ರೈ ಆಯಿತು, ಫುಲ್ ನೋಡಿ ಪುಡಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದು ಓವನ್ ಇದ್ದರೆ ತುಂಬ ಈಸಿ, ಬಾಣಲಿನಲ್ಲಿ ಹುರಿಯೋದು ಅಂದರೆ ಟೈಮ್ ತಗೊಳ್ಳುತ್ತೆ. ಓವನ್ನಲ್ಲಿದ್ದರೆ ಭಾಳನೇ ಈಸಿಯಾಗಿ ಮಾಡಿ ಮುಗಿಸ್ಕೊಳ್ಬೋದು. ಸೊ ಇವಾಗ ಆಯಿತು, ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ.
ಈಗ ಮಿಕ್ಸರ್ ಜಾರಲ್ಲಿ ಒಣಕೊಬ್ಬರಿ ಮತ್ತು ಹುರಿದಿಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ತಾ ಇದ್ದೀನಿ. ಬೆಲ್ಲ, ಉಪ್ಪು, ಒಂದು ಟೀಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ, ಆಮೇಲೆ ಸೊಪ್ಪು ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡೋದು ಎಲ್ಲ ಸೇರಿಸಿ. ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸು ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ಈಗ ಸೊಪ್ಪು ಹುರಿದಿಟ್ಟಿರೋದು ತಣ್ಣಗಾಯಿತು, ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು, ಆಮೇಲೆ ಹಾಕ್ಕೊಳ್ಬೇಕು ಇದನ್ನು. ಈಗ ನೋಡಿ, ಹೀಗೆ ಕೈಯಲ್ಲೇ ಪುಡಿ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸೇರಿಸಿ ಈಗ ಗ್ರೈಂಡ್ ಮಾಡಬೇಕು. ಈಗ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು. ಇದಕ್ಕೆ ಫೈನಲಾಗಿ ಒಂದು ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೂರು ಹಿಂಗೆ ಹಾಕ್ತಾ ಇದ್ದೀನಿ, ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಚಟ್ನಿ ಪುಡಿನ ಇದರಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹೊಂದಿಸ್ಬೇಕು ಒಗ್ಗರಣೆ, ಚಟ್ನಿ ಪುಡಿ ಎರಡೂ. ಈ ಸ್ಟೇಜಲ್ಲಿ ಉಪ್ಪು ಏನಾದರೂ ಶಾರ್ಟೇಜ್ ಇದೆ ಅನಿಸಿದ್ರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕೂಡ ಸೇರಿಸ್ಬೋದು. ಇದಾಯಿತು, ಈಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾದಮೇಲೆ ಸ್ಟೋರ್ ಮಾಡಬೇಕು, ಕಂಪ್ಲೀಟ್ ತಣ್ಣಗಾದಕ್ಕೆ ಬಿಡೋಣ. ಈಗ